ಆ ಒಂದು ಫೋನ್ ಕರೆಯಿಂದ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಯು ಟರ್ನ್ ತೆಗೆದ್ಕೊಂಡ್ರ ಯಾರ ಮೇಲೂ ಕೂಡ ದೂರನ್ನ ಕೊಡದೆ ಹೊರಟಿದ್ದು ಅದಕ್ಕೆ ಇರ್ಬೋದಾ ಪೊಲೀಸ್ ಠಾಣೆಯ ಒಳಗೆ ಇದ್ರು ಅಖಂಡ ಶ್ರೀನಿವಾಸ್ ಅವರು ಡಿಸಿಪಿ ಜೊತೆ ಮಾತನಾಡಿ ನಮ್ ಲಾಯರ್ ದೂರಿನ ಪ್ರತಿ ಕೊಡ್ತಾರೆ ಅಂತ ಯು ಟರ್ನ್ ತೆಗೆದುಕೊಂಡಿದ್ದಾರೆ ನಮ್ಗೆ ಮೂರು ಕೋಟಿ ನಷ್ಟ ಆಗಿದೆ ಆರೋಪಿಗಳನ್ನ ಹಿಡೀರಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಮೂರು ದಿನದಿಂದ ದೂರು ಕೊಡದೆ ಓಡಾಡ್ತಾ ಇದ್ರು ಅಖಂಡ ಶ್ರೀನಿವಾಸ್ ಅವರು ಇವತ್ತು ದೂರ್ ಕೊಡ್ತೀನಿ ಅಂತ ಬಂದ್ರು ಆದ್ರೆ ಯು ಟರ್ನ್ ನೋಡ್ಕೊಂಡಿದ್ದಾರೆ ಯಾಕೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಜೊತೆಗೆ ಇನ್ನಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಇದು ಆ ಫೋನ್ ಕರೆ ಈ ಒಂದು ಇಡೀ ಪ್ರಕರಣದ ದಿಕ್ಕನ್ನ ಬದಲಿಸ್ತಾ ಆ ಒಂದು ಫೋನ್ ಕೊರೆ ಹಾಗಾದ್ರೆ ಯಾವ್ದು ಅದು ಏನಾಗ್ತಾ ಇದೆ ಯೂಟರ್ನ್ ಅನ್ನ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ತೆಗೆದುಕೊಂಡಿದ್ ಯಾಕೆ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ನಮಗೆ ನ್ಯಾಯ ಒದಗಿಸಿ ನ್ಯಾಯ ಒದಗಿಸಿ ಅಂತ ಹೇಳ್ತಾ ಇದ್ರು ಎಮ್ ಎಲ್ ಎ ಮತ್ತು ಅವರ ಕುಟುಂಬ ಕೂಡ ಆದ್ರೆ ದೂರನ್ನ ಕೊಡಕ್ಕೆ ಹಿಂದೇಟು ಆಗ್ತಾ ಇದ್ರು ಸಡನ್ ಆಗಿ ಯು ಟರ್ನ್ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಯಾಕೆ ಏನಾಗ್ತಿದೆ ಹಾ ಖಂಡಿತವಾಗಿ ವಿದ್ಯೆ ಏನಂದ್ರೆ ಕಳೆದ ಮಂಗಳವಾರ ಈ ಘಟನೆ ನಡೆಯುತ್ತೆ ಮಂಗಳವಾರ ರಾತ್ರಿ ಘಟನೆ ನಡೆದ ಸಂದರ್ಭದಲ್ಲಿ ಅವರು ತಕ್ಷಣವೇ ಬಂದು ಪೊಲೀಸ್ ಠಾಣೆಗೆ ದೂರು ಕೊಡುವಂತ ಪರಿಸ್ಥಿತಿ ಇರಲ್ಲ ಯಾಕೆಂದ್ರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಒಂದು ದೊಂಬಿ ಗಲಾಬೆ ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ದೂರನ ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ ಜೊತೆಗೆ ಒಂದು ರೀತಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಕೂಡ ಒಂದು ಟಾರ್ಗೆಟ್ ಆಗಿರ್ತಾರೆ ಟಾರ್ಗೆಟ್ ಆದ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವರಿಗೆ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಬೇಕಿತ್ತು ಪೊಲೀಸ್ ಬಂದೋಬಸ್ತನ್ನು ಮಾಡಿ ಅವರನ್ನ ಸೆಕ್ಯೂರ್ ಮಾಡೋದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಸೆಕ್ಯೂರ್ ಅನ್ನು ಕೂಡ ಮಾಡಿದ್ರು ಆದರೆ ನಿನ್ನೆ ಅಖಂಡ ಶ್ರೀನಿವಾಸ ಮೂರ್ತಿ ತಮ್ಮ ಮನೆಗೆ ಬರ್ತಾರೆ ಸುತ್ತ ಒಂದು ಮನೆ ಏನಿತ್ತು ಆ ಮನೆಗೆ ಬರ್ತಾರೆ ಬಂದ ಸಂದರ್ಭದಲ್ಲಿ ಅವರು ನನಗೆ ನ್ಯಾಯ ಬೇಕು ಅಂದ್ರೆ ದೋಚಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ ಅದಾದ ನಂತರ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ನೀವು ಈ ಹೇಳಿದಾಗ ಪೊಲೀಸರ ತನಿಖೆಯನ್ನ ಮಾಡ್ತಾ ಇರಬೇಕಾದ್ರೆ ನನ್ನ ನನ್ನ ದೂರು ಯಾವ ವಿಚಾರಕ್ಕೆ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡುವಂತದ್ದು ಅಂದ್ರೆ ನಿನ್ನೆಲ್ಲ ಕೂಡ ದೂರನ ಕೊಡೋದ್ರ ಬಗ್ಗೆ ಯಾವುದೇ ರೀತಿಯ ಮನಸ್ಸನ್ನ ಮಾಡಿರಲ್ಲ ಅದಾದ್ರೆ ಇವತ್ತು ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಡಿ ಜಿ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ ಕೊಡ್ಲಿಕ್ಕೆ ಮುಂದಾಗ್ತಾರೆ ದೂರನ ಕೊಡ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ ಅವರಿಗೆ ಅಂದ್ರೆ ಪೊಲೀಸ್ ಠಾಣೆ ಒಳಗಡೆ ಕೂತಿದ್ದ ಸಂದರ್ಭದಲ್ಲಿ ಒಂದು ಕರೆ ಬರುವಂತದ್ದು ಕರೆ ಬಂದಾಗ ದೂರನ ಕೊಡ್ಲಿಕ್ಕೆ ಬಂದಂತ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳ ಬರೋ ರೀತಿಯಲ್ಲಿ ಆ ಕರೆ ಮಾಡ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋದು ಅಂದ್ರೆ ಅವರು ಕೊಡ್ತಾರೆ ದೂರನ ಕೊಟ್ಟಾಗ ಕೇವಲ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಲಿಕ್ಕೋಸ್ಕರ ಅಂದ್ರೆ ಮನೆ ಸುಟ್ಟೋಗಿದೆ ಮನೆ ಮತ್ತು ಮನೆ ಒಳಗಡೆ ಇದ್ದಂತಹ ಚಿನ್ನಾಭರಣಗಳೇನಿತ್ತು ಬೆಳ್ಳಿ ಏನಿತ್ತು ಅದೆಲ್ಲ ಸಹ ಕಳೆದೋಗಿದೆ ಮನೆ ಮನೆಗೆ ಬೇಕಾದಂತ ಇನ್ಶೂರೆನ್ಸ್ ಕ್ಲೈಮ್ ಮಾಡಲಿಕ್ಕೆ ಒಂದು ಸಣ್ಣ ದೂರ ಕೊಡ್ತಾ ಇದಾರೆ ಆದ್ರೆ ಯಾವ ಮುಖಂಡರ ವಿರುದ್ಧ ಯಾವ ಗಲಭೆಕೋರ ವಿರುದ್ಧವಾಗಿ ದೂರನ ಕೊಡದೇ ಇರುವಂತ ಒಂದು ರೀತಿಯ ಹಿಂದೇಟನ್ನು ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕೇವಲ ಇದು ಇನ್ಶೂರೆನ್ಸ್ ಎಫ್ ಐ ಆರ್ ಕಾಪಿ ಬೇಕಿತ್ತು ಅದಕ್ಕೋಸ್ಕರ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಒಂದು ದೂರನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಜೊತೆಗೆ ಆರೋಪಿಗಳೆಲ್ಲ ಸಹ ಸಿಕ್ಕಿದ್ದಾರೆ ಮನೆ ಬಳಿ ಬೆಂಕಿ ಹಾಕ್ತವ್ರು ಸಿಕ್ಕಿದ್ದಾರೆ ಅಂದ್ರೆ ಮನೆ ಬಳಿಗೆ ಬೆಂಕಿ ಹಾಕಲಿಕ್ಕೆ ಒಬ್ಬ ಪ್ರಮುಖ ಆರೋಪಿ ದಸ್ತಗಿರಿ ಅಂತ ಹೇಳ್ತೇನೆ ಆತ ಇದ್ದಾನೆ ಆತನ ವಿರುದ್ಧ ದೂರನ ಕೊಡಬಹುದಿತ್ತು ಆತನ ವಿರುದ್ಧ ಆತನವನ್ನು ವಿಚಾರಣೆ ಮಾಡ್ತಿದ್ದಾರೆ ಆದ್ರೂ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿ ಇದ್ಯಾವುದನ್ನು ಕೊಡದೇ ಇರೋದಕ್ಕೆ ಆ ಒಂದು ಫೋನ್ ಕರೆ ಪ್ರಮುಖ ಕಾರಣ ಅಂತ ಹೇಳಿ ಈಗ ಹೇಳಾಗ್ತಾ